ಪಾಸಿಲ್ಲ ಬೊಂಬೆ ನೋಡೋಕೆ, ಟ್ಯಾಕ್ಸ್ ಇಲ್ಲ ಫೈನ್ ಇಲ್ಲ ಮೋಜು ಮಾಡೋಕೆ, ಕಾಸಿಲ್ಲ ಪಾಸಿಲ್ಲ ಬೊಂಬೆ ನೋಡೋಕೆ, ಟ್ಯಾಕ್ಸ್ ಇಲ್ಲ ಫೈನ್ ಇಲ್ಲ ಮೋಜು ಮಾಡೋಕೆ. ಕಾಸಿಲ್ಲ ಪಾಸಿಲ್ಲ ಬೊಂಬೆ ನೋಡೋಕೆ, ಟ್ಯಾಕ್ಸ್ ಇಲ್ಲ ಫೈನ್ ಇಲ್ಲ ಮೋಜು ಮಾಡೋಕೆ. ಕಾಸಿಲ್ಲ ಪಾಸಿಲ್ಲ ಬೊಂಬೆ ನೋಡೋಕೆ, ಟ್ಯಾಕ್ಸ್ ಇಲ್ಲ ಫೈನ್ ಇಲ್ಲ ಮೋಜು ಮಾಡೋಕೆ. ಜಗದಂಬೆ, ನಮ್ಮತ್ತಿಗೆ ಯಾಕೆ ಶಿಕ್ಷೆ? ನಮ್ಮಣ್ಣನ ಯಾಕೆ ದೂರ ಮಾಡಿದ್ಯಾ? ಗಂಡ ಇದ್ದು ಮುಂದೆ ಬಾಳು ಸಾಕು ತಾಯಿ, ಇನ್ನು ಸಾಕು. ನಮ್ಮಣ್ಣ ಎಲ್ಲೇ ಇದ್ರೂ ಕರ್ಸು, ನೀನೇ ದಿಕ್ಕು ತಾಯಿ. ನಮ್ಮ ಕೈ ಬಿಡಬೇಡಮ್ಮ, ನಮ್ಮ ಕೈ ಬಿಡಬೇಡ. ಇನ್ನೆರಡೇ ಅಮಾವಾಸ್ಯೆ, ಹುಟ್ಟು ಹೊಟ್ಟೆ ಆಗಿರ್ಲಿ, ಅಮ್ಮ ಮೆಚ್ತಾಳೆ. ಆತಾಳ ಪಾತಾಳದಲ್ಲಿದ್ರೂ ಚಿಕ್ಕ ಯಜಮಾನರನ್ನ ಎಳ್ಕೊಂಬರ್ತಾಳೆ. ಮೋಡಿ ಮಾಡ್ದಂಗೆ ನನ್ನ ನೋಡಿಯ ಮನೆಯಲ್ಲಿ ಇರ್ತಾನೆ. ಬಿಟ್ವಾ ಬರ್ತಾನ?
ಇನ್ನು ಎರಡ ಅಮಾವಾಸ್ಯೆ ಕಾಯ್ತೀನಿ. ನಮ್ಮಣ್ಣ ಅದಕ್ಕೆ ಇಬ್ಬರನ್ನು ಮತ್ತೆ ಕಣ್ತುಂಬ ನೋಡೋ ಗಳಿಗೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಈ ಜೀವಕ್ಕೆ ನೆಮ್ಮದಿನೇ ಇಲ್ಲ. ನಾವು ಗುಡಿ ಪೂಜೆಗೆ ಅವಳನ್ನ ಒಳಗೆ ಕರ್ಕೊಂಡು ಹೋಗು. ಅಪ್ಪಯ್ಯ ಅಪ್ಪಯ್ಯ ನಿಲ್ಸು, ದನಕ್ಕೆ ಬಡ್ದಾಗ ಬಡಿತಾ ಇದೆಯಲ್ಲ, ನಮ್ಮನೆ ಹಾಳಾಗಿರ್ಬಹುದು, ಆದ್ರೆ ಅವನೊಬ್ಬ ಮನುಷ್ಯ, ಬಿಡೋನ. ಅವನ ಗುಡಿ ಕರ್ಕೊಂಡು ಹೋಗಿದ್ದು ನಾನೇ. ಇದ್ದೊಬ್ಬ ಮಗ ಬದುಕಿದನೋ ಸತ್ತಿದನೋ ನಿನಗ್ ಬೇಕಿಲ್ಲ, ಆದ್ರೆ ನನಗಣ್ಣ ಬೇಕು, ಅತ್ತಿಗೆಗೆ ಗಂಡ ಬೇಕು. ಬೆಳಗಾಗೋದ್ರೊಳಗಾಗಿ ಊರು ಬಿಟ್ಟು ಹೋಗ್ಬೇಕು, ಮತ್ತ ಈ ಕಡೆ ತಲೆ ಹಾಕಿದ್ರೆ ತಲೆ ಕತ್ತರಿಸಿ ಹಾಕ್ಬಿಡ್ತೀನಿ. ಮೈ ತೋಯಿಸ್ಕೊಂಡು ಕೋಳಿ ಕತ್ ಕುಯ್ದ್ರೆ ಈ ಕೈ ಸುಟ್ಕೊಂಡ್ರೆ ಬರ್ತಾನ? ಕಟ್ಕೊಂಡವ್ನ ಬೆಂಕಿಗೆ ತಳ್ಳಿ ಓಡ್ ಹೋದ್ ಮುಖೇಡಿ. ಊರಲ್ಲವನು ಕಾಡಲ್ಲವನು ಇಲ್ಲ ಸುಡ್ಗಾಡೆ ಸೇರವನು. ಅತ್ತಿಗೆ ಸಾಕ್ ಸುಮ್ನೆ ರೀ, ನಮ್ಮಣ್ಣ ನಿಮ್ಮನ್ ಬಿಟ್ಟು ಹೋದ ನಿಜ, ಅಷ್ಟಕ್ಕೆ? ಕೈ ಹಿಡ್ದ ಗಂಡ ಅನ್ನೋದನ್ನ ಮರ್ತು ಆಡ್ಬಾರದ್ ಮಾತಾಡ್ಬೇಡಿ. ನಮ್ಮಣ್ಣ ಎಂಥವನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನು ಹೀಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನೋ ಬಲವಾದ ಕಾರಣ ಇದೆ. ಅದಕ್ಕೆ ತಪ್ಪು ನಿಮ್ದು ಅಂತ ಹೇಳ್ತಿಲ್ಲ ನಾನು, ನೀವು ಸುಖವಾಗಿರ್ಬೇಕು ಸುಮಂಗಲಿಯಾಗಿರ್ಬೇಕು ಅಂತ ತಾನೆ ನಾನು ಹೀಗೆಲ್ಲ ಮಾಡ್ತಾ ಇರೋದು. ರಸಿಕಾ ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ಹುಡ್ಕೊಂಬಂದಿದ್ದಾನೆ. ಸುಮಾ ಡಾರ್ಲಿಂಗ್, ನಾನೇ ನಿನ್ ಮೋಹಿನಿ. ಯಾಕೆ ಇನ್ಯಾವ ಜೋಕುಮಾರ ಬರ್ಬೇಕಿತ್ತೆ ಈ ರತಿ ನೋಡೋಕೆ? ನಾನಲ್ಲದೆ ಮತ್ತಾರೆ ಬರ್ತಾರೆ? ನಾನು ರತಿ. ಬ್ರದರ್, ಇದು ನನ್ನ ಏರಿಯಾ. ಈ ಜಾನಿ ಅಪ್ಪನೆ ಹೇಳಿದೆ ಕುರುಡ ಕೂಡ ಕದ್ ನೋಡಾಗಿಲ್ಲ ಗೊತ್ತಾ? ನೀನು ನಮ್ ಕೇಸೆ ಪರವಾಗಿಲ್ಲ ಗಿರಾಕಿ. ಇಷ್ಟು ದಿವಸ ಎಲ್ಲಿದ್ದೆ ಬಾ, ಇನ್ಮೇಲೆ ನಮ್ಮಿಬ್ರದು ಜಾಯಿಂಟ್ ವೆಂಚರ್. ಇದ್ಯಾವ ಮಹಾ ಬಾ, ಅಪ್ಸರನೆ ತೋರಿಸ್ತೀನಿ. ಕಾಸಿಲ್ಲ ಪಾಸಿಲ್ಲ ಬೊಂಬೆ ನೋಡೋಕೆ, ಟ್ಯಾಕ್ಸಿಲ್ಲ ಫೈನಿಲ್ಲ ಮೋಜು ಮಾಡೋಕೆ. ಏನಾಯ್ತು
ಏನಪ್ಪ ಮಾಡ್ದೆ? ಸುಮ್ಮನಿರು, ಎರಡು ಸೆಕೆಂಡ್ ಲೇಟ್ ಮಾಡಿದ್ರೆ ನಿನ್ ಮಿಂಡ ಹೊಡಕ್ತಿದ್ನ. ಎಂತ ಆಶೋ, ಕ್ಲೈಮ್ಯಾಕ್ಸ್ ಬಂದಿತ್ತು, ಕಚ್ಚಲೇಬೇಕು ಅಂದಿದ್ರೆ ಇವನಿರ್ಲಿಲ್ವಾ? ಹೊಡಕ್ತೀಯ ನೀನ್ ಬಿಟ್ರ ತಾನೆ? ಬಲ್ ರೈಸ್ ನಾಗ ಅವನೆ ಯಾವ ಮಾಡಿದ್ರೆ ನನ್ನೇ ಕಚ್ಚಿಬಿಡ್ತಾನಪ್ಪ. ಬ್ರದರ್ ಬಾ ನನ್ ಜೊತೆ. ಬಾ ಕಣ್ ಮುಚ್ಕೋ, ದಿವ್ಯ ದೃಷ್ಟಿ ಕೊಡ್ತೀನಿ, ಕಣ್ ಮುಚ್ಕೋ. ಅಷ್ಟು ಸಲೀಸ ಕೊಟ್ಬಿಡ್ತೀನ, ಕಸ್ಟಮ್ಸ್ ಅವ್ರು ಕಣ್ ತಪ್ಪಿಸಿ ಜಪಾನಿಂದ ತರಿಸಿದೀನಮ್ಮ, ಕರೆನ್ಸಿ ನೋಟ್ನ ಕಸ್ದಾಗ ಚೆಲ್ಲಿದ್ದೀನಿ, ಕೊಟ್ಬಿಡ್ತೀನ ಪುಕ್ಸಟ್ಟೆ ಕೊಟ್ಬಿಡ್ತೀನ. ಆಗ್ದಿಯಲ್ಲ ಗೇರು. ಅಯ್ಯ ಏನೋ ಆಸೆ ಪಡ್ತಾ ಇದೀಯ? ಅಯ್ಯೋ, ನನ್ನ ಎರಡು ಕಣ್ಣನ್ನು ಕಿತ್ತು ನೀನು ಕೊಡ್ತಾ ಇದ್ದೀನಪ್ಪ. ಜೋಪಾನ, ಜರಿ, ಜಾರ್ಜೆಟ್, ಶಿಫಾನ್, ಸಿಲ್ಕ್, ಯಾವ ಸೀರೆನೂ ಇದ್ರ ಮುಂದೆ ನಿಲ್ಲಲ್ಲ. ಎಲ್ಲ ಕುಲ್ಲ ನೆನಪಿರ್ಲಿ, ಇದ್ರ ಪವರ್ ಏನಿದ್ರು ನಾಲ್ಕು ಗೋಡೆ ಮಧ್ಯೆ ತಂಪೊತ್ನಲ್ಲಿ. ಬೆಸ್ಟ್ ಆಫ್ ಲಕ್ ಬ್ರದರ್, ಒಳ್ಳೇದಾಗ್ಲಿ, ಬರ್ತೀನಿ. ಬೆಸ್ಟ್ ಆಫ್ ಲಕ್ ಅಂತೆ. ಎಲ್ಲಿ ಹೋಗ್ತಿದ್ಯಾ? ಓಡ್ ಹೋಗ್ತೀಯಾ? ಕಿಶೋರಿ, ಮಗ ಮನೆಗೆ ಹೋಗೋಣ ಬಾ. ಮುಟ್ಬೇಡ, ಹತ್ರ ಬರ್ಬೇಡ, ನಿನ್ನ ಪಾಪದ ಕೈ ಸುಡ್ತಾ ಇದೆ, ಅದನ್ನ ನನಗೆ ತಾಕಿಸ್ಬೇಡ. ಅಲ್ಲ ಮಗ, ಈಗ ನಿನಗೆ ಮಗಳು ಬೇಕಾಯ್ತಾ? ಅಲ್ಲ ಮಗ, ಮಗ
ಲಿಫ್ಟ್ ಇರೋದು ಕೂಲಿಯವ್ರಿಗಲ್ವಂತೆ ಇವನ ಹಚ್ಚಿ. ಇವಳು ಬೇರೆ ಆಕಾಶದಲ್ಲಿ ಕೂತವಳೆ. ನಿಂತ್ಕೋ, ನೀನ್ ಎಲ್ಲ ನೋಡ್ತಾಗಿದೆಯಲ್ಲ. ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಸಾಮಾನು ಆರ್ಡರ್ ಮಾಡಕ್ ಬಂದಿದ್ರಲ್ಲ, ಒಂದು ಬಿಡದೆ ಎಲ್ಲಾ ತಂದ್ಬಿಟ್ಟಿದ್ದೀನಿ, ಒಳಗೆ ಇಡ್ತೀನಿ. ಎಲ್ಲೂ ನೋಡಿದಾಳಂತೆ ಅವಳಿಗಿಂತ ನಾನ್ ಕಿಲಾಡಿ. ಮೇಡಮ್ ಹೋಗ್ತಾ ಇದ್ದೀನಿ, ಬಾಗಲ್ ಹಾಕೊಳ್ಳಿ. ಒಬ್ಬ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿದ್ದಾನೆ, ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಅಂತ ಗುಮ್ಮಾನಿ. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲಿ ಯಾರು ಇಲ್ಲ. ಅವನು ಎರಡು ಕೊಲೆ ಬೇರೆ ಮಾಡಿದ್ದಾನೆ, ಹುಷಾರಾಗಿರಿ. ಪಾಸಿಲ್ಲ ಪಾಸಿಲ್ಲ ಬೊಂಬೆ ನೋಡೋಕೆ, ಟ್ಯಾಕ್ಸಿಲ್ಲ ಫೈನ್ ಇಲ್ಲ ಮೋಜು ಮಾಡೋಕೆ. ಎಲ್ಲಿ ಒಂದು ಬೀಡಿ ಕೊಡು. ಹುಚ್ಚ ಪೊಲೀಸ್ ಎರಡು ಕೊಲೆ. ಇದು ಪೊಲೀಸ್ ಲೆಕ್ಕ, ಎರಡಲ್ಲ ಹನ್ನೊಂದು. ಈಗ ನಿನ್ನ ಸೇರಿಸಿದ್ರೆ ಹನ್ನೆರಡು. ಗೊತ್ತಾಗ್ಲಿಲ್ಲ ಅವನೇ ಬಕ್ರ.
ಈ ಉಂಗುರದ ಓನರು ದಿವ್ಯ ದೃಷ್ಟಿ ಕೊಟ್ಟೆ ಸೇರ್ದ ಸ್ವರ್ಗ ತ್ರಿಶಂಕು ಸ್ವರ್ಗ ಅವ್ ನೋಡಿದ್ರೆ ಕಷ್ಟ ಬಾಯ್ದು ಹೊಟ್ಟೋಗ ಸಾಯದೆ ಇನ್ನೇನ್ ಮಾಡ್ತಾನೆ ಮಿನಿಷ್ ದುಡ್ಡಿಸ್ಕೊಂಡ ಕೆಲಸ ಕೊಡ್ಲಿಲ್ಲ ಛೇ ಪಾಪ ಕೆಲ್ಸಕ್ ಕಲವಂತೆ ಪಾರ್ಟಿ ತೆಗೀಟ್ಕಂತೆ ಹೈಕಮಾಂಡ್ ದುಡ್ಡು ಜಾಸ್ತಿ ತಗೊಂಡು ಬೇರೆಯವ್ರಿಗೆ ಕೊಟ್ಬಿಟ್ರಂತೆ ಸಿಟಿಲ್ ನಡೀತಾರೆ ಎಲ್ಲ ದರೋಡೆನೋ ಇವನೇ ಮಾಡ್ತಾ ಇರೋದು ಇವತ್ ಸಿಗ್ದ ಕಳ್ಬಡ್ಡಿ ಮಗ ಅಷ್ಟ್ ಸುಲಭ ಅಲ್ಲ ಒಳ್ಳೆ ಮೀನ್ ಇದ್ದಂಗೆ ಪುಳುಕ್ ಅಂತ ನುಂಚ್ಕೊಂತ ನೋಡ್ತೀರಿ ಅದಕ್ಕೇನೋ ಬಲೆ ತಂದವ್ರೆ ಯಾ ಇದೆಲ್ಲ ನಾಟಕ ಪೊಲೀಸ್ ಜೊತೆ ಅಡ್ಜಸ್ಟ್ಮೆಂಟ್ ಹಂಗ ಹೋಗ್ತಾನೆ ಹಿಂಗ್ ಬರ್ತಾನೆ ಪಾಪ ಒಂಟಿ ಹೆಂಗ್ಸಂತೆ ರೇಪ್ ಮಾಡ್ಬಿಟ್ನಂತೆ ಏ ಅಲ್ಲ ರೀ ಜೊತೆಲ್ ಮಲಗಿದ್ನಂತೆ ಅಷ್ಟಲ್ಲಿ ಅವ್ಳ ಗಂಡ ಬಂದ್ಬಿಟ್ನಂತೆ ಯಾವ ಕಡೆ ದುಂಕ್ತಾನೋ ಏನೋ ಹೇಳಕ್ಕಾಗಲ್ಲ ಹುಚ್ಚು ಬಡ್ಡಿ ಮಗ ಜೀವ ಸಹಿತ ಹಿಡಿಬೇಕು ಅವನ ಮೇಲೆ ಎರಡು ಮರ್ಡರ್ ಚಾರ್ಜ್ ಬೇರೆ ಇದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ್ರಿ ಯಾರೇ ಹೇಳಿದ್ದು ತಲೆ ಕೆಟ್ಟಿರೋದು ನಿಮಗೆ ಅವನಿಗಲ್ಲ ಓಹೋ ನೀವು ಅದೇ ವಾರ್ಡಲ್ಲಿ ಇದ್ರೇನು ಅಲ್ರಿ ನಿಮ್ಗೆ ಗೊತ್ತು ಅಷ್ಟು ಗ್ಯಾರಂಟಿ ಆಗಿ ಹೇಳ್ತೀರಿ ಇನ್ಸ್ಪೆಕ್ಟ್ರೆ ನನ್ನ ಮಾತನ್ನ ನಂಬಿ ಅವನು ಅಂಥವನಲ್ಲ ಅದೇ ಹೇಗ್ ನಂಬೋದು ಅಂತ ಹೇಗೆ ಅಂದ್ರೆ ನಾನು ಅವರ ಅಪ್ಪ ಏನಾಯ್ತು ಯಾಕೋ ಏನಾಯ್ತ್ರಿ ಅವನಿಗೆ ನಿನ್ನ ಕುಲಪುತ್ರನ ಕಣ್ಣು ಯಾವ ಹೆಣ್ಣಿನ ಮೇಲೂ ಬೀಳದೇ ಇರ್ಲಿ ಅಂತ ಈ ಪಟ್ಟಿ ಅದನ್ನ ಬಿಚ್ಕೊಳಕ್ ಆಗದೇ ಇರ್ಲಿ ಅಂತ ಈ ಕಟ್ಟು ಅಪ್ಪ ಮಾಡೋ ಕೆಲ್ಸ ಏನ್ರಿ ಇದು ಪಾಪ ಕೂಸು ಇನ್ನೂ ಕಣ್ಣೇ ತೆರೆದಿಲ್ಲ ಆಗ್ಲೇ ಅವ್ನ್ ಕೂಡನ್ ಮಾಡ್ಬಿಟ್ರಲ್ರಿ ಯಾಕ್ರಿ ಅವನ್ಗೆ ಶಿಕ್ಷೆ ಅದನ್ನೆಲ್ಲ ಬಿಡಿಸಿ ಹೇಳೋದಕ್ಕೆ ಬೇಕಾದಷ್ಟು ಪುರ್ಸೊತ್ತು ನನ್ನ ಹತ್ರ ಇಲ್ಲ ಅಷ್ಟು ಸಲೀಸಾಗಿ ಅದನ್ನ ಹೇಳಕ್ಕೂ ಸಾಧ್ಯ ಇಲ್ಲ ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಪ್ರಿಂಟ್ ಆಗಿ ಬರುತ್ತೆ ನಿಧಾನವಾಗಿ ಕೂತ್ಕೊಂಡು ಓದ್ಕೋ ನಾಲ್ಕು ಕಾಲೇಜ್ನಲ್ಲಿ ಇವನಿಗೆ ಟಿ ಸಿ ಕೊಟ್ಟು ಕಳಿಸಿದ್ರು ಹುಡುಕಿ ಹುಡುಕಿ ಬರೀ ಹುಡುಗರು ಕಾಲೇಜ್ಗೆ ತಗೊಂಡೋಗಿ ಸೇರಿಸಿದ್ರೆ ಅಲ್ಲಿ ಲೇಡಿ ಲೆಕ್ಚರ್ಸ್ ಸ್ಟ್ರೈಕ್ ಮಾಡಿದ್ರು ನಮ್ಮ ಗಾರ್ಮೆಂಟ್ ಫ್ಯಾಕ್ಟರಿ ಅದು ನೋಡ್ಕೊಂಡಿರ್ಲಿ ಅಂತಂದ್ರೆ ಅಲ್ಲೂ ಬರೀ ಹುಡುಗಿರೇ ಹಾಳ ಆಗೋಗ್ಲಿ ಮನೇಲಿ ಬಿದ್ದಿರ್ಲಿ ಅಂತಂದ್ರೆ ಇವೊಂದು ದಿನಕ್ಕೊಂದು ರಾಧ ಅಂತ ಗಳಿಗೊಂದು ಅವತಾರ ಅವನಿಗೂ ಒಂದ್ ಮದ್ವೆ ಅಂತ ಆದ್ರೆ ಎಲ್ಲ ಸರಿ ಹೋಗುತ್ತೆ ಹೌದು ನಿಜ ಇವನಿಗೆ ಮೀಸೆ ಬಲ್ತಿದೆ ಮದುವೆ ಮಾಡಬೇಕು ನಿಜ ಆದ್ರೆ ಹೆಣ್ಣಲಿಂದ ತರ್ಲಿ ಇವನ ಪ್ರತಾಪ ಪ್ರಪಂಚಕ್ಕೆ ಗೊತ್ತಿರುವಾಗ ಯಾವ ತಂದೆ ತಾನೇ ತಾನೇ ಹೆತ್ತ ಮಗಳನ್ನ ತಂದು ಇವನಿಗೆ ಬಲಿ ಕೊಡಕ್ಕೆ ತಯಾರಿದ್ದಾನೆ ಎಷ್ಟು ಜನ ದಳ್ಳಾಳಿಗಳಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಇವನಿಗೆ ಹೆಣ್ಣು ಹುಡ್ಕೋದಿಕ್ಕೆ ಒಬ್ನಾದ್ರೂ ವಾಪಸ್ ಬನ್ನ ಇನ್ನು ನಾನು ಇಲ್ಲಿರೋದಿಲ್ಲ ಇವನಿಗೆ ಹೆಣ್ಣು ಹುಡುಕೊಂಡೇ ಬರ್ತೀನಿ ಅಲ್ಲಿ ತನಕ ನೀನೇನಾದರೂ ಕಂದ ಕೂಸು ಅಂತ ಇವನ ಕಟ್ಟು ಬಿಚ್ಚಿದೆಯೋ ನಿನ್ನ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ ಏನಯ್ಯ ಏನ್ ಹೇಳ್ತಾ ಇದೀಯಾ ಹೌದು ಸರ್ ಇವ್ರ ವಿಷಯ ಅವ್ರ ಕಿವಿಗೆ ಬೀಳೋದ್ರೊಳಗೆ ತಾಲಿ ಕಟ್ಟಿಸ್ಬಿಡಿ ಸರ್ ಅವ್ರು ಈಗಿಂದ ಈಗಲೇ ಮದುವೆ ಮಾಡ್ಕೊಡಕ್ಕೆ ರೆಡಿ ಆಗಿದ್ದಾರೆ ಸರ್ ನಾನ್ ಹೆಣ್ಣು ನೋಡ್ಬೇಕು ಅಪ್ಪ ಮದನಮೋಹನ ಇಲ್ಲಿ ತನಕ ನೀನ್ ನೋಡಿದ್ದು ಸಾಕು ಇನ್ನು ನಿನ್ ನಂಬೋ ಹಾಗಿಲ್ಲ ಇವತ್ತು ರಾತ್ರಿನೇ ನಿನ್ನ ಮದುವೆ ಹಸೆ ಮನೆ ಮೇಲೆ ನಿನ್ನ ಕಣ್ಣಿನ ಕಟ್ಟು ಬಿಚ್ಚು ಅಮ್ಮ ಇದು ಅನ್ಯಾಯ ದಬಾರಿಗೆ ಮೋಸ ಸರ್ ಇವ್ರ ಬಾಯಿಗೆ ಒಂದು ಬೀದ ಹಾಕ್ಸ್ಬಿಡಿ ಸರ್ Thank you.
ನೀನು ಕೀಚಕ, ಇದು ಮೊದಲನೇ ರಾತ್ರಿ, ಪಾಪ ಚಿಕ್ಕ ಹುಡುಗಿ, ಸ್ವಲ್ಪ ನಯಾ ನಾಜುಕ್ನಿಂದ ನಡ್ಕೋ. ಸರಿ, ಏನ್ ನಿಂತ್ಕೊಳ್ಳ? ಓ, ಅರ್ಧ ರಾತ್ರಿ ಇಲ್ಲೇ ಕಳೆದೋಗುತ್ತಲ್ಲಪ್ಪ. ಅಮ್ಮ, ಅವಳಗ್ ಅಡ್ಡ ಬಿದ್ದು ಅವಳು ಹೇಳದಂಗ್ ಕೇಳ್ತೀನಿ ಸರಿನಾ? ಸುಮ್ಮನೀರ, ಎಲ್ಲ ಆದ್ಮೇಲೆ ಇದು ನಿನ್ ಹೆಂಡತಿಗೆ ತೋರ್ಸು. ಅಮ್ಮ, ಎಲ್ಲ ಆದ್ಮೇಲೆ ಅಂದ್ರೆ ಯಾವಾಗ? ಏನು ಗೊತ್ತಿಲ್ಲ ಪಾಪ, ಹೋಗೋ ಸಾಕು. ಎಂಥ ಮೈಮಾಟ, ಅರಳುತ್ತಿರುವ ಮಲ್ಲಿಗೆ ಹೀಗೆ ಮುಸ್ಕಿನಲ್ಲಿ ಮರೆಯಾಗಿ ನನ್ನ ಕೊಲ್ಲಬೇಡ ಪ್ರಿಯೇ. ಎಲ್ಲಿ ಒಂದು ಸಾರಿ ನಿನ್ನ ಮುಖವನ್ನು ನೋಡೋಣ. ಅದು ಆವತ್ತು ನಾನ್ ನಿನ್ ನೋಡಕ್ ಬರ್ಲಿಲ್ಲ, ಹೊಳೆಯಲ್ಲಿ ಈಜು ಹೊಡಕ್ ಬಂದಿದ್ದೆ. ನಿನ್ ಕಾಲಲ್ಲಿ ಮುಳ್ಚಿಸ್ತು ನನಗ್ ನೋವು ತಡಿಯಕ್ ಆಗ್ಲಿಲ್ಲ. ಆದ್ರೆ ಹೀಗೆ ಮತ್ತೆ ನಾವಿಬ್ರು ಸೇರ್ತೀವಿ ಅಂತ. ಚಾಕು ಹಣ್ ಕೊಯ್ಕಿಟ್ಟಿದ್ರು ಅಂತ ಕಾಣುತ್ತೆ. ನನ್ಗೇನ್ ಬೇಡ, ನಿನಗೆ ಎತ್ಕೊಳ್ಳೋಣ ಅಂತ ಬಂದೆ. ಚೂಪಾಗಿದೆ ಜೋಪನ. ಓಕೆ ಓಕೆ. ನಾನೇನ್ ಮಾಡಿಲ್ಲ. ಮೊದಲು ಒಳಗ್ ಹೋಗಿ ನೋಡೆ ಆ ಹುಡುಗಿ ಗತಿ ಏನಾಗಿದೆ ಅಂತ. ನಾನೇನ್ ಮಾಡ್ಲಿಲ್ಲ ಅವಳ. ಸ್ವಲ್ಪ ಇರಿ, ನಾನು ವಿಚಾರಿಸ್ತೀನಿ. ಕರಡಿ ಕರಡಿ ಶುದ್ಧ ಹೊರಟ. ಅವನು ದುಡುಕ್ ಬಿಟ್ಟ ಅಂತ ಕಾಣತ್ತೆ. ಪಾಪ, ಏನೋ ಅರಿದ ಹುಡುಗಿ. ನೀ ಹೆದರ್ಕೊಳ್ದೆ ಇನ್ನೇನ್ ಮಾಡ್ತೀಯ? ಕೂತ್ಕೋ ನೋಡು ಜಾನಿ, ಮೊದ್ಲೆಲ್ಲ ಹೀಗೇನೆ. ನೀನೇ ಸ್ವಲ್ಪ ಅನ್ಸರಿಸ್ಕೊಂಡು ಹೋದ್ರೆ ಎಲ್ಲ ಅಭ್ಯಾಸ ಆಗುತ್ತೆ. ಬೇಕಾದ್ರೆ ಅವನಿಲ್ಲೇ ಹೇಳ್ಕೊಂಡ್ ಬಂದು ಕಿವಿ ಹಿಂತೀನಿ. ಬೇಡ, ಅದೆಲ್ಲ ಏನು ಬೇಡ. ನೋಡಿ, ಅವಳು ಸ್ವಲ್ಪ ಮೊಂಡ ಸ್ವಭಾವದವಳು. ಮೊದಲಿಂದಲೂ ತುಂಬಾ ಮುದ್ದಿನಿಂದ ಸಾಕಿ ಬೆಳೆಸ್ಬಿಟ್ಟಿದ್ದೀನಿ. ತಿದ್ದಿ ಬುದ್ಧಿ ಹೇಳೋ ಶಕ್ತಿ ಈಗ ನನ್ನಲ್ಲಿಲ್ಲ. ತಿಳುವಳಿಕೆ ಸಾಲದು, ಸ್ವಲ್ಪ ನೀವು ದೊಡ್ಡ ಮನಸ್ಸು ಮಾಡ್ಬೇಕು. ಅಯ್ಯೋ, ದೊಡ್ಡವರು ನಾವಿಷ್ಟು ಹೇಳ್ಬೇಕೆ ನನಗೆ? ನನಗೆಲ್ಲ ಅರ್ಥವಾಗುತ್ತೆ ಬಿಡಿ, ಫಸ್ಟ್ ನೈಟು ಇದೆಲ್ಲ ಮಾಮೂಲು. ಹಾಗಂತ ನಿಮ್ಮಂತ ದೊಡ್ಡವ್ರು ಹೇಳಿದ್ದಾರೆ, ನಾ ಎಲ್ಲ ನೋಡ್ಕೋತೀನಿ ಬಿಡಿ. ಅವ್ರ ಅಮ್ಮನ ಹಾಗೆ ಅವನಿಗೆ ತುಂಬಾ ನಾಚಿಕೆ. ಹುಡುಗಿಯರ ಸೆರಗಿನ ನೆರಳು ಸೋಕಿದ್ರೆ ಸಾಕು, ಬಿಲಿ ಬಿಲಿ ಅಂತ ಒದ್ದಾಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ಅವನಿಗೆ ನನ್ನೆಲ್ಲ ಬಿಡಿಸಿ ಹೇಳ್ತೀನಿ. ಅಲ್ಲ ಅದು ಮೋಹನ, ಇಲ್ಲಿ ಬಾರೋ, ಇಲ್ಲಿ ಬಾರೋ, ಇಲ್ಲಿ ಅಲ್ಲಯ್ಯ. ನಾನ್ ತಪ್ಪು ತಿಳ್ಕೊಂಡಿದ್ದೆ, ನೀನು ಮಹಾಕಸುಬ್ದಾರ ಅಂತ. ಒಳ್ಳೆ ಎಲ್ಲರೂ ತರ ಆಡ್ತಾ ಇದೆಯಲ್ಲ. ಆಯ್ತು ಬಿಡು, ನನಗೂ ಹೀಗೆ ಆಗಿತ್ತು. ಆಗ ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು ಗೊತ್ತಾ? ಜ್ಞಾಪಕ ಇದೇನೆ? ಚಾಕು ಎಲ್ಲಿ ಬಿಸಾಕ್ಬಿಟ್ಟಿಯಾ? ಗುಡ್ ಗರ್ಲ್. ಅದು ಅಲ್ಲಿ ಸೊಳ್ಳೆ ಕಾಟ ಜಾಸ್ತಿ, ನಿನ್ ತಟ್ಟಕ್ ಬರಲ್ಲ, ನನ್ನ ಪಾಡಂಗ ಮಲ್ಕೊಂಡಿರ್ತೀನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆ ಓಕೆ, ನಾನು ಹೋಗ್ತೀನಿ. ಆಯ್ತಾ, ಮುಗಿತಾ ನಿನ್ ಪರಾಕ್ರಮ? ನನಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅದು ಸಂಸ್ಕಾರ ಅಲ್ಲ, ಬಲತ್ಕಾರ ಕಷ್ಟ ಅಂತಲ್ಲ, ನನಗೆ ಇಷ್ಟ ಇಲ್ಲ. ನಾನು ಶಾಸ್ತ್ರೋತ್ವಾಗಿ ಎಲ್ಲರೆದ್ರಿಗೂ ಘನತೆ ಗೌರವದಿಂದ ತಾಳಿ ಕಟ್ಟರೋ ಗಂಡ, ಹೆಂಡತಿ ಮೇಲೆ ಬಲತ್ಕಾರ ಮಾಡಷ್ಟು ನೀಚ ಅಲ್ಲ. ಸರಿಯಾಗಿ ಕೇಳಿಸ್ಕೊ, ನೀನಾಗಿ ನೀನು ಬಯಸಿ ನನ್ನ ಹತ್ರ ಬರೋವರೆಗೂ ಖಂಡಿತ ನಾನು ನಿನ್ನ ಮೈನ ಮುಟ್ಟಲ್ಲ. ಬರ್ತೀನಿ.
ಓಹ್ ನೀನಾ? ಹೊರಗಡೆ ಪೊಲೀಸ್ನವ್ರು ಹುಡುಕ್ತಾರ ನಿನ್ನನ್ನೇನಾ? ಈ ಸಾರಿ ತಪ್ಪಿಸ್ಕೊಳಕ್ ಆಗಲ್ಲ ಬಿಡು, ನೆನ್ಕೋ. ಸರ್ ನಿಮ್ ಗಿರಾಕಿ ಇಲ್ಲಿದ್ದೀನಿ, ನನ್ ಬಿಟ್ಟು ಹೋಗ್ತಾ ಇದ್ರಲ್ಲ. ಅವನು ನನ್ ಗಿರಾಕಿ, ನಿಮ್ ಗಿರಾಕಿ ಅಲ್ಲ. ನೀವು ಹೋಗಿ, ನಾನ್ ನೋಡ್ಕೋತೀನಿ. ಅಯ್ಯೋ ಗುರು, ಗುರು ಗುರು ತಪ್ಪು ಮಾಡ್ಬಿಟ್ಟೆ ಗುರು. ಇನ್ನೊಂದು ಅವಕಾಶ ಕೊಡ್ಗುರು, ಬೇಕಾದ್ರೆ ಈಗ್ಲೇ ತೋರಿಸ್ಬಿಡ್ತೀನಿ. ನಿಲ್ಸು, ನೀನ್ ಬಿಚ್ಚಿದ್ರೆ ನನ್ ಗತಿ ಆಗಲ್ಲ ಗುರು. ಶರ್ಟ್ ಹರಿದೋಗಿತ್ತಲ್ಲ ಅದಕ್ಕೆ. ಇನ್ನೊಂದು ಅವಕಾಶ ಮಾಡ್ಕೊಡು ಗುರು, ಅದೇ ಬ್ಯೂಟಿನ ನಿನಗ್ ಬೇಕಾದನ್ನೇ ತೋರಿಸ್ತೀನಿ. ಓಹ್, ಬೇಕಾದನ್ನೇ ತೋರಿಸ್. ಹೌದು, ಸರಿ ಬಾ. ಏಯ್, ಸ್ವಲ್ಪ ಜಿಪ್ತೆಗೆ. ಥ್ಯಾಂಕ್ ಯು. ಏನಾಗುತ್ತೆ, ಹೆಂಗಿದೆ ಮಜಾ? ಅಯ್ಯೋ, ಏ ಇದು ಏಯ್, ಕಿರೀಟ್ ಕನ್ನಡಕ ಕೊಟ್ಟು ಟೋಪಿ ಹಾಕ್ತೀಯಾ? ಕನ್ನಡಕ ಜಪಾನಿ, ಈಗ ಬಿಳೋ ಹೋದೆ ಹಿಂದೂಸ್ತಾನಿ. ನಾನೇನು ನೋಡ್ಲೇ ಇಲ್ಲ, ನನ್ ನಂಬಮ್ಮ. ಹಾಡಬಾರದೆ
ಕ್ಷೇತ್ರ ಮೇಳಕ್ಕೆ ಸೇರಬಾರದೆ. ಹೂವಿಲ್ಲದೆ ಶಂಕಾರವೇ ಜೇನಿಲ್ಲದೆ ತುಂಬಿ ಹಾಡು ಹೇಳದು, ನೀನಿಲ್ಲದೆ ನನ್ನ ಹಾಡು ಸಾಗದು. ರಂಗಿಲ್ಲದೆ ಚಿತ್ತಾರವೇ ಖಾಲಿ ಕುಂಚ ಎಂದು ಚಿತ್ರ ಮಾಡದು, ನೀನಿಲ್ಲದೆ ಈತ ಚಿತ್ರ ಮೂಡದು. ಮಾಗಿ ಮುದ್ದಾಗಿ ಕೆಂಪಗಾದ ಮೇಲೆ ಎಲೆಯ ಮರೆಯ ಹರೆಯ ಏಕೆ ಹಣ್ಣಿಗೆ, ತುಂಬು ಬಯ್ಯಾರ ತುಂಬಿಕೊಂಡ ಮೇಲೆ ವಿರಹ ವಿರಸ ವಿವಶ ಏಕೆ ಹೆಣ್ಣಿಗೆ. ಕಾಮನ ಬಿಲ್ಲಿಗೆ ಬಾಣ ನೀನೆ ಮಲ್ಲಿಗೆ, ಹೂವಾಗಿ ಜೇನಾಗಿ ಬಾರೆವ ತುಂಟಕ್ಕೋಗಿರೆ ಹಾಡಬಾರದೆ. ಚೈತ್ರ ಮೇಳಕ್ಕೆ ಸೇರಬಾರದೆ. ನನ್ನ ಬಾಳಿಗೆ ನೀನು ಬರಿದರೆ ಸಂಗೀತ ಜೀವನ ತುಂಟಕ್ಕೋಗಿರೆ ಹಾಡಬಾರದೆ. ಚೈತ್ರ ಮೇಳಕ್ಕೆ ಸೇರಬಾರದೆ. ಮಾತಾಡದೆ ಬೇಕೆಂದು ಮಲ್ದ ಹಾಸ ಮುಂದು ಮಾಡುವೆ, ಬಾಯೆಂದು ಮುಖ ಸನ್ನೆ ಮಾಡಿ ಕೂಗುವೆ. ಕಣ್ಣಿದ್ದರು ಕರೆ ನಿಲ್ಲದೆ ನೋಡೆಂದು ಕಾಮನೋಲೆ ಕೊಟ್ಟು ಕಳಿಸುವೆ. ಸೀರೆಂದು ಮೌನ ಗಾನ ಕಟ್ಟಿ ಕರೆಯುವೆ. ಆಡ ಬಿದ್ದಾಗ ಕುಣಿಯ ಬಯಸು ಕಾಲು ನಿಂತ ನೆಲದ ಮೇಲೆ ಸುತ್ತು ಹಾಕಿದೆ. ಆಸೆ ಎದ್ದಾಗ ಸೇರ ಬಯಸ ಜೀವ ನಲ್ಲ ತಾರು ಗಲ್ಲ ಎಂದು ಕಚ್ಚಿದೆ. ಕಾಮನ ಬಿಲ್ಲಿಗೆ ಬಾಣ ನೀನೆ ಮಲ್ಲಿಗೆ, ಹೂವಾಗಿ ಜೇನಾಗಿ ಬಾರೆ ಬಾಗಿನಿ ಹಾಡು ಕೇಳಿಕೋ. ಚಿತ್ರ ಮೇಳಕ್ಕೆ ನನ್ನ ಕರೆದುಕೋ. ನನ್ನ ಹಾಡಿಗೆ ನೀನು ಬೆರೆತರೆ ಅತ್ಯಂತ ಗಾಯನ ತುಂಟಕೋಗಿಲೆ ಹಾಡು ಕೇಳಿಕೋ. ಚಿತ್ರ ಮೇಳಕ್ಕೆ ನನ್ನ ಕರೆದುಕೋ. ದೇವ್ರು ನನ್ ಮೊರೆ ಕೇಳಿಸ್ಕೊಂಡ, ಬಲಗಡೆಯಿಂದ ಹೂ ಕೊಟ್ಟಿದ್ದಾನೆ, ಖಂಡಿತ ನಿಂಗ್ ಅನ್ಮಗು ಆಗುತ್ತೆ. ಇದೇನು ನನ್ ಸೊಸೆ ಹಲ್ಲು ಉಗ್ರಿನ್ ಗುರ್ತಿಲ್ಲ, ನಿನ್ ಮುಖದ ಮೇಲೆ ಇದೆ ಅಲ್ವೋ? ಒಂದ್ ವಾರ ಹನುಮನ್ಗ್ ಹೋಗ್ತೀನಿ ಅಂತ ಹೇಳ್ದವ್ರು ಒಂದಿನದಲ್ಲೇ ವಾಪಸ್ ಆಗಿದ್ದೀರಲ್ಲ, ಯಾಕೋ ಏನಾಯ್ತು ಅವಳಲ್ಲೋ? ಅಯ್ಯೋ ದೇವ್ರಿ, ನೀನೇನ್ ಅನಾಹುತ ಮಾಡ್ಕೊಂಡು ಏನ್ ಗ್ರಾಚಾರಕ್ಕಾದಿದ್ಯೋ. Thank you.
ಹೆದರ್ಕೋಬೇಡಿ, ನಿಮ್ಗೇನು ಅಪಾಯ ಇಲ್ಲ. ಇಷ್ಟೊತ್ತಲ್ಲಿ ನೀವು ಇಲ್ಲಿ ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್, ಆಮೇಲೆ ಮಾತಾಡೋಣ. ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನೇ ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನಾನು ಇಲ್ಲೇ ಸೇಫ್ ಆಗಿದ್ದೀನಿ. ನನ್ನಿಂದ ನಿಮಗ್ ತುಂಬಾ ತೊಂದರೆ ಆಯ್ತು. ಇಲ್ಲ, ಇಷ್ಟೊತ್ತಲ್ಲಿ ಹೊಟ್ಟಿದ್ದೀರಾ ಅಂದ್ರೆ ಏನು ಮುಖ್ಯವಾದ ಕೆಲಸನೇ ಇರ್ಬೇಕು. ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ, ಮನಸ್ ಭಾರವಾಗಿತ್ತು, ಹಗುರವಾಗ್ಲಿ ಅಂತ ಹೀಗೆ ಬಂದ. ಅಂದ್ರೆ ನಾವಿಬ್ರು ಒಂದೇ ದೋಣಿ ಪಯಣಿಗರು ಅನ್ಸತ್ತೆ. ನನ್ನ ಹಾಗೆ ನೀವು ಏನೋ ಹುಡುಕ್ತಾ ಹೊರಟಿದ್ದೀರಿ, ಆದ್ರೆ ಆದ್ರೆ ಅದೇನೋ ನನ್ನ ಕುತೂಹಲ ನಮ್ಮಿಬ್ರಿಗೂ ಬೇಡ. ನಮ್ ನಮ್ ಬದುಕು ನಮ್ಗೆ ಇಲ್ಲಿ ಕರೆಕ್ಟ್. ನಮ್ ಹಿನ್ನೆಲೆ ಏನೇ ಇದ್ರು ನಾವಿಬ್ರು ಸ್ನೇಹಿತರಾದ್ವಿ, ಅದು ಮುಖ್ಯ. ಈ ಸ್ನೇಹ ಹೀಗೆ ಉಳಿಯುತ್ತೆ ತಾನೆ? ಅಂತದೇನಾಗಿಲ್ಲ ಬಿಡು, ಏನಾಗಿಲ್ಲ. ನೀನು ಹೀಗೆ ನನ್ನವಳಾಗೋದಾದ್ರೆ ದಿನ ಇಂಥದ್ದೊಂದು ಆಕ್ಸಿಡೆಂಟ್ ನಡೀಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ನಿನ್ನ ಮಡ್ಲಲ್ಲಿ ಸಾಹಸಿಯಾಗಿರುತ್ತೆ. ಪ್ರೀತಿಯಿಂದ ಹತ್ರ ಬಂದ್ರೆ ದೂರ ಸರಿತೀಯ, ನನಗೊಂದು ಸಣ್ಣ ಪೆಟ್ಟಾದ್ರೂ ಸಂಕಟ ಪಡ್ತೀಯ. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನಿನ್ನ ಸಮಸ್ಯೆ ಏನಿರ್ಬೋದು? ಹಾ, ಅಪ್ಪನ ಮರೆಯಕ್ಕೆ ಆಗ್ತಿಲ್ಲಲ್ಲ, ಅದಕ್ಕೆ ಯಾಕೆ ಚಿಂತೆ? ನೀನು ಅಂದ್ರೆ ಈ ಸೇವಕ ಸಿದ್ಧ. ಬಾ, ಈಗಿಂದೀಗ್ಲೇ ಹಾರಿ ಹೋಗೋಣ ನಿಮ್ಮ ಹಳ್ಳಿಗೆ. ಇಲ್ಲ, ನಾನ್ ಮಾತ್ರ ಅಲ್ಲಿಗೆ ಬರಲ್ಲ. ನಿಮಗ್ ಕೈ ಮುಗಿತೀನ್ರಿ, ಅಲ್ಲಿಗೆ ಮಾತ್ರ ನನ್ನ ಕಳಿಸ್ಬೇಡಿ. ಸರಿ, ನಿನ್ನಿಷ್ಟ, ಬೇಡ, ಎಲ್ಲಿಗೂ ಹೋಗೋದ್ ಬೇಡ. ನಿನಗ್ ಬೇಡ ಅಂದ್ರೆ ನಾನ್ ಖಂಡಿತ ಬಲವಂತ ಮಾಡಲ್ಲ. ಅಳ್ಬೇಡ ಕಿಶೋರಿ, ಅಳ್ಬೇಡ, ಅಳ್ಬೇಡ ಕಿಶೋರಿ. ಇಟ್ಸ್ ಬ್ಯೂಟಿಫುಲ್, ಥ್ಯಾಂಕ್ ಯು. ಮತ್ತೆ ಇಡೀ ದಿವಸ ಇದಕ್ಕೋಸ್ಕರ ಊರೆಲ್ಲ ಸುತ್ತಿದ್ದೀನಿ ಗೊತ್ತಾ? ಕಟ್ಕೊಂಡು ಹೋಗೋಣ. ಏನಿದು? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟ್? ಅಯ್ಯೋ, ನೋಯ್ತಾ ಇದೆಯಾ? ಇದನ್ನಲ್ಲ ನಾನು ಕಟ್ತೀನಿ ಇರು. ಸುಮಾ, ಇವತ್ ನೀನ್ ಒಂದ್ ಮಾತು ಹೇಳ್ಬೇಕು. ನಿನ್ನ ಗತಿ ಜೀವನ ಕೆದಕೋ ಉದ್ದೇಶ ನನಗಿಲ್ಲ, ಆದ್ರೆ ನನ್ನ ಬಗ್ಗೆ ಹೇಳದೆ ಇದ್ರೆ ಆತ್ಮವಂಚನೆ ಮಾಡ್ದಾಗುತ್ತೆ. ನನಗೀಗಾಗ್ಲೇ ಮದುವೆ ಆಗಿದೆ. ಆಗ್ಲಿ, ಏನಾಯ್ತೀಗ? ನನ್ನ ಬಾಳು ಬರಡಾಗಿತ್ತು, ಆತ್ಮೀಯರಿಲ್ದೆ ಮಾತು ಮೌನವಾಗಿತ್ತು. ಏನೋ ಅಂಜಿಕೆ, ಆತಂಕ.
ಈಗ ಧೈರ್ಯ, ಉತ್ಸಾಹ, ರೆಕ್ಕೆ ಬಲ್ತ, ಹಕ್ಕಿ ಹಾಗೆ, ಹೊಸ ಹುರುಪು. ಹಾಯ್, ಯು ಲುಕ್ ಸೋ ನೈಸ್. ಇದೆ ಬೇಕಾದ್ರೆ ಕನ್ನಡಿ ನೋಡ್ಕೊ. ಕನ್ನಡಿ ಇಲ್ಲೇ ಇದೆಯಲ್ಲ. ಎಲ್ಲಪ್ಪ? ಒಂದಲ್ಲ ಎರಡು. ಮೌನದ ಪಿಸುಮಾತೆ ಅಂತರಂಗ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ. ಪಿಸುಮಾತೆ ಅಂತರಂಗ ಗೀತೆ, ನಯನದ ಪಿಸುಮಾತೆ ಒಲವಿನ ಸುಖ ಗೀತೆ, ಮಿಲನದ ಪಿಸುಮಾತೆ ಪ್ರಣಯದ ರತಿ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ. ದೀಪಕ್ಕೆ ತೈಲ, ಪ್ರಣಯಕ್ಕೆ ಪ್ರಣಯ ಉಸಿರು, ಮೌನದ ಪಿಸುಮಾತೆ ಅಂತರಂಗ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ, ನಯನದ ಪಿಸುಮಾತೆ ಒಲವಿನ ಸುಖ ಗೀತೆ, ಮಿಲನದ ಪಿಸುಮಾತೆ ಪ್ರಣಯದ ರತಿ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ. ಒಡನ ಮೇಲೆ ವಸ್ತ್ರಭಾರ ಭರಿಸಲಾರೆ ಬಯಕೆ ಭಾರ, ತಡೆಯಲಾರೆ ವಿರಹ ತಾಪ, ನಿಲ್ಲದ ಕಾಲ ಕರಗುವ ಚಂದ್ರ ಯೌವನದ ಗೆಳೆಯರು, ಪಿಸುಮಾತೆ ಅಂತರಂಗ ಗೀತೆ, ಮೌನದ ಪಿಸುಮಾತೆ ಅಂತರಂಗ ಗೀತೆ, ಉಸಿರಿನ ಪಿಸುಮಾತೆ ವಿರಹದ ಸುಡುಗೀತೆ, ನಿದಿರೆಯ ಪಿಸುಮಾತೆ
ಪಿಸುಮಾತೆ ಅಂತರಂಗ ಗೀತೆ ಮೌನದ ಪಿಸುಮಾತೆ ಅಂತರಂಗ ಗೀತೆ ನಿನ್ ಹೃದಯನೇ ಇದ್ರಲ್ಲಿದೆ ಅಲ್ವಾ? ಅಯ್ಯೋ ಪಾಪ, ಪ್ರೀತಿಯಿಂದ ಕಟ್ಟಿದ್ದೆ ಈ ನಿನ್ ಲವರ್ಗೆ. ತಗೋ ಕಟ್ಟು. ಬಟ್ ಒಂದ್ ಕಂಡೀಷನ್, ಅದಕ್ಕೂ ಮುಂಚೆ ಈ ನಿನ್ ಮುದ್ದಾದ ಕೈಯಿಂದ ನನ್ ಕುದ್ಕೆಗೂ ಕಟ್ಬಿಡು. ತಗೋ ಕಟ್ಟು. ಅಪಾಯ ಏನೂ ಇಲ್ಲ. ಕಂಗ್ರಾಟ್ಸ್ ಕಣಯ್ಯ. ಯಾಕೋ ಈ ನಾಟಕ ಸಾಕು, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನೇನ್ ಮಾಡ್ಲಿ, ಏನಾಗಿದ್ಯೋ? ಆಗ್ಬೇಕಾದ್ದೇ ಆಗಿದೆ. ಈಗ ಅವ್ಳು ಬಸ್ರಿ. ಅವಳಿಗಿನ್ನೂ ಮದ್ವೆನೇ ಆಗಿಲ್ಲ. ಮಕ್ಕಳಾಗಕ್ಕೇನು ಮದ್ವೆನೇ ಆಗ್ಬೇಕಾಗಿದ್ಯೇನೋ? ಮುದ್ದು ಮಾಡುವಾಗ ಏನಾಗಿತ್ತು ಬುದ್ಧಿ? ಕಿರ್ಚ್ಬೇಡ ಕಿರ್ಚ್ಬೇಡ, ಈ ವಿಷಯ ನಮ್ಮಲ್ಲೇ ಇರ್ಲಿ. ಎಲ್ಲೂ ಬಾಯ್ ಬಿಡ್ಬೇಡ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಏನಾದ್ರು ಗುಸ್ಗುಸು ಏನಾಗಿದೆ ಅಂತ ಇವಳಿಗೆ? ಏನಮ್ಮ ಗಾಬರಿ ಆಗುವಂತದ್ದೇನಿಲ್ಲ. ಹೌದ್ ಹೌದು, ಏನೂ ಆಗಿಲ್ಲ. ಇದೆಲ್ಲ ನಿಮ್ ಮಗನಿಗೆ ಮಾಮೂಲ್ ತಾನೆ. ದೇವ್ರು ನಿಮ್ಮರಿನ್ ಕೇಳಿಸ್ಕೊಂಡ. ಇನ್ನೊಂದ್ 6 ತಿಂಗಳು ಅಷ್ಟೇ, ನೀವು ಮೊಮ್ಮಗನ ಮುದ್ದಾಡಬಹುದು. ಕಿಶೋರಿ, ನಾಲ್ಗೆ ಹದ್ ಮೀರ್ತಾ ಇದೆ. ನೆನಪಿರ್ಲಿ, ನಾನು ನಿನ್ ಗಂಡ. ಯಾರ ಗಂಡ ಅನ್ನೋದು ಇಲ್ಲೇ ಬಯಲಾಯ್ತಲ್ಲ. ನೀನೆಂತ ಹೆಂಡತಿ ಅಂತ ನಂಗೆ ಗೊತ್ತಿಲ್ವಾ? ಕಿಶೋರಿ, ಯಜಮಾನ್ರೆ ಬೇಡಿ. ಮೋಡಿ ಮಾಡ್ದವ್ರ ನಿಂತ್ಬಿಟ್ರಲ್ಲ, ಮುಗಿಸ್ಬಿಡಿ, ಬೇಡ ಕಳೆಯುತ್ತೆ. ಅಮ್ಮೋರೆ, ಅವ್ರ ತಪ್ಪಲ್ಲ. ಆ ಮಗು ನಂದೇ ಅಂದ್ರೆ ಏನ್ ಮಾಡ್ತೀರಾ? ಏನಾಗ್ತೀರಾ? ಗುಂಡಿಟ್ಕೊಳ್ತೀರಾ? ಅದೇನ್ ಮಾಡ್ಕೋತೀರ ಮಾಡ್ಕೋ ಹೋಗಿ. ಅವಳಿಗೆ ಏನಾದ್ರೂ ಆದ್ರೆ ಹುಷ. ನಾನು ಒಂದು ಹೆಣ್ಣು, ನಿಮ್ಮ ಎದೆಯಲ್ಲಿ ಬಿದ್ದಿರೋ ಬೆಂಕಿ ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿಮಗ್ ಗೊತ್ತಿಲ್ಲ, ಒಂಟಿ ಹೆಣ್ಣು ಬಾಳು ಅದು ಬಾಳಲ್ಲಮ್ಮ, ಅದು ನರಕ. ನಾನು ತಿಕ್ಕಿಲ್ಲದ ಪರದೇಶಿ, ಗೂಡಿಲ್ಲದ ಕುಪ್ಪಿ, ಗಿಡುಗನ ಬಾಯಿಕ್ತಾನೆ. ಸರೋಜಾ, 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 ಅಂಗ್ಲಾಚಿದೆಮ್ಮ,
ಕಾಲಿಗೆ ಬಿದ್ದು ಬೇಡ್ಕೊಂಡೆ. ಆ ಕಟ್ಗರಿಗೆ ನನ್ನ ಮೇಲೆ ಕರುಣೆನೆ ಬರ್ಲಿಲ್ಲ. ಒಬ್ರಲ್ಲ ಇಬ್ರಲ್ಲ ತಾಯಿ, ಐದೈದು ಜನ ನನ್ನ ಮೈ ಮೇಲೆ ಬಿದ್ರು. ಯಾರ್ದೋ ಪಾಪದ ಕುಡಿ ನನ್ ಹೊಟ್ಟೆಲ್ ಬೆಳಿತಿದೆ ಅಂತ ನನ್ ಗೊತ್ತಿರ್ಲಿಲ್ಲ ಅಮ್ಮ. ಅಷ್ಟು ಜನ ರಾಕ್ಷಸರಲ್ಲಿ ಈ ಮಗುನ್ ತಂದೆ ಯಾರು ಅಂತ ನನ್ ಹೇಗೆ ಹೇಳಿ? ಈ ನತ ದೃಷ್ಟಿ ನೆರಳು ನಿಮ್ ಮೇಲೆ ಬಿಡೋದ್ ಬೇಡ. ದೇವ್ರಂತ ಗಂಡನ್ನ ದೂರ ಮಾಡ್ಬೇಡಮ್ಮ. ಈ ಪಾಪದ ಗುಡಿ ನಾನೇ ಬರ್ತೀನಿ, ನಾನೇನ್ ಬರ್ತೀನಮ್ಮ. ಇಲ್ಲ ಸರೋಜ, ಹೋಗೋ ಮಾತಾಡ್ಬೇಡ. ಈಗ್ಲೇ ಇಲ್ಲದ ಪಾದ ಹೊರಿಸಿ ನಾನ್ ಮಮ್ಮಲ್ಲ ಮರಗ್ತಾ ಇದ್ದೇನೆ. ನಾನು ತಾಯಿಲ್ದಿರೋ ತಬ್ಲಿನೆ. ತಿಳಿದು ತಿಳಿದು ಈ ಸ್ಥಿತಿಲಿ ನಿನ್ನ ಬೀದಿ ಪಾಲಾಗೋಕೆ ನಾನ್ ಬಿಡೋಲ್ಲ. ಸೈನ್ ಮಾಡಲ್ಲ, ಬೇಕಿದ್ರೆ ಇನ್ನೂ ಒಂದ್ ಸಾವಿರ ಕೊಡ್ತೀನಿ. ನೀನು ಬಿಸಾಕೋ ಭಿಕ್ಷೆಗಲ್ಲ ನೀನು ಮಗಳನ್ನ ಕಟ್ಕೊಂಡಿದ್ದು. ಇನ್ನು ಕಾಯಕ್ಕಾಗಲ್ಲ, ಯಾರ ಮುಂದೇನು ಕೈ ಒಡ್ಡಲ್ಲ. ಇನ್ನಿ ಮನೆಗೆ ನಾನೇ ಯಜಮಾನ. ನಾನಿನ್ನೂ ಬದುಕಿದ್ದೀನಿ. ನಾನ್ ಸತ್ರು ಈ ಆಸ್ತಿ ಮನೆ ಎಲ್ಲ ನನ್ ಮಗಳಿಗೆ ಸೇರುತ್ತೆ ಹೊರತು ನಿನಗ್ ದಕ್ಕಲ್ಲ. ಅಲ್ವೇ ಅಲ್ವೇ, ಏನ್ ಮಾಡೋದು? ಇದಕ್ಕಿರೋದು ಒಂದೇ ಉಪಾಯ. ಅಯ್ಯಯ್ಯಯ್ಯೋ, ಅಳಿಯ ಅಂದ್ರೆ ಏನ್ ಭಯ, ಏನ್ ಭಕ್ತಿ. ಪಾಪ ಎಷ್ಟೊಂದು ಬೇವತ್ ಬಿಟ್ಟಿದ್ಯಾ. ಮನೆ ಅಳಿಯ ಅಂದ್ರೆ ಮಗಂಗ್ ಸಮಾನ. ಬಂದ್ಬಿಟ್ಟಿಯಾ? ಬಾ, ನಿನ್ನು ಅವಳ ಜೊತೆನೇ ಕಳಿಸ್ತೀನಿ. ಪಾಪ ಅಮ್ಮನ್ ಬಿಟ್ಟಿರಕ್ಕಾಗಲ್ಲ ಅನ್ಸತ್ತೆ, ಎಲ್ಲ ಅವನಿಚ್ಛೆ, ನಿನ್ನ ಅದೃಷ್ಟ. ನಿನ್ನ ಪ್ರಿಯತಮ ಅನ್ಕೊಂಡ್ಯಾ? ಪಾಪ ಹಳೆ ಗಂಡನ್ ಪಾದವೇ ಗತಿ, ಇಬ್ರು ಹಂಚ್ಕೊಂಡ್ ತಿನ್ನಣ. ತಗೋ ತಗೋ. Oh, my God.
ಮದಿರೆ ಕುಡಿಸಿದಳು ಸೀಮಂತ ನೀವು ತಪ್ಪದೆ ಬರಬೇಕು ನಾಳೆ ನಿಮ್ ಸೀಮಂತಕ್ಕೆ ನಾವು ಬರಬೇಕಲ್ಲ ಪುಟ್ಟಿ ನಿನ್ ಗೊಂಬೆ ನೀವೇ ಇಟ್ಕೊಳ್ಳಿ ಆಂಟಿ ಪಾಪ ನಿಮ್ಮನೇಲಿ ಪಾಪ ಇಲ್ವಲ್ಲ ಇದನ್ ನೀನಿಟ್ಕೋ ನೋಡ್ತಾ ಇರು ನನಗೂ ಒಂದ್ ಪಾಪು ಬಂದೇ ಬರುತ್ತೆ ಅದು ನಿನ್ ಜೊತೆ ಆಟನೂ ಆಡುತ್ತೆ ಬರ್ತೀವಿ ಸುಮಾ ಏಯ್ ಸ್ಟಾಪ್ ಇಟ್ ಏಯ್ ಯಾವನೋ ಅಂತ ತೆಗಿಯೋ ಏಯ್
ಸಾರಿ. ಪ್ರತಿ ಸಾರಿ ಇದೇನಾ? ಯಾವ್ದ ಹೊಸ ಸ್ಯಾರಿ? ಅವಳು ನನ್ನ ಗೊತ್ತಾಯ್ತು ಬಿಡು. ಬಣ್ಣದ ಸೀರೆ ಕಣ್ಣಿಗೆ ಬಿದ್ರೆ ರಸ್ತೆನೂ ಇಲ್ಲ, ರೂಲ್ಸು ಇಲ್ಲ, ನುಗ್ಗಿಸ್ಬಿಡೋದೆ ನಡೆಯೋ. ಸರ್ ಮಿಸ್ ಆಗ್ಬಿಡ್ತಾಳೆ, ಕೆಲಸ ಆದ ಕೂಡಲೇ ನಾನೇ ಬಂದ್ಬಿಡ್ತೀನಿ, ತುಂಬಾ ಅರ್ಜೆಂಟು ಪ್ಲೀಸ್. ಓಹೋ ಅಷ್ಟೊಂದು ಅರ್ಜೆಂಟಾ? ರೈ ಫೈನ್, ಎಷ್ಟು ಹೇಳಿ ಬಿಸಾಕ್ತೀನಿ. ಬಾಯಿಗೆ ಬಂದಾಗ ಬೊಗಳ್ಬೇಡಿ, ಮುಚ್ಚೋ ಬಾಯಿ. ಸುಮಾ
ಇಲ್ಲ ಅಂದ್ರೆ ಶೂಟ್ ಮಾಡಿಬಿಡ್ತೀನಿ. ಕೆಲಸ ಅಂದೆ ಅವಳೇ ಮುಗಿಸ್ಬಿಟ್ಟಿಯ? ರೇಪ್ ಅಂಡ್ ಮರ್ಡರ್. ಯೂ, ಕೊಲೆ ಮಾಡ್ದವನು ಓಡೋಗ್ತಿದ್ದಾನೆ, ಅವನು ಹಿಡಿಬೇಕು. ಶಟ್ ಅಪ್. ಯಾರನ್ನ ಹಿಡಿಬೇಕನ್ನೋ ನನ್ ಚೆನ್ನಾಗಿ ಗೊತ್ತಿದೆ. ಸ್ಪಾಟ್ ಅಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೀಯಾ, ನಾನು ನಿನ್ನ ಬಿಡ್ತೀನಾ? ಇನ್ಸ್ಪೆಕ್ಟರ್, ನಿಮ್ಮನ್ನ ಹೇಗೆ ನಂಬಿಸ್ತಾನೆ? ಜಾನಿ, ಡೋಂಟ್ ಶೂಟ್. ಮೊದಲ ಅವನು ಹಿಡಿಯ. ಗೊತ್ತಾಯ್ತು ಬಿಡು. ಹಂಗಲ್ಲ ಸಾ, ನಿನ್ ಮುಸುಡಿ ನೋಡು, ನಿನ್ಗೆಲ್ಲಿ ಸಿಗ್ತಾನೆ ಅವನು. ನಡಿ, ನನ್ ಬೈಕ್ ಸ್ಟಾರ್ಟ್ ಮಾಡು. ಬೈಕಾ? ಇನ್ನೆಲ್ಲಿದೆ ಸಾರ್? ಅವನಾಗಲೇ ತಗೊಂಡು ಹೊರಟೋದ ಸಾರ್. ದರ್ಶನ ಆರಿಲ್ಲ, ಆಗ್ಲೇ ನಿನ್ ಬಾಳ್ಗೆ ಬೆಂಕಿ ಇಟ್ಟ. ಮಹಾ ಬೆಂಕಿ ಇಟ್ಟ. ಈ ತಾಳಿ, ಈ ತಾಳಿನೇ ನಿನಗೆ ಏನಾಯ್ತಲ್ಲೇ ತಾಯಿ, ಏನಾಯ್ತು ಏನಾಯ್ತು? ನಾನು ಆಗ್ಲೇ ಹೇಳದ್ನಲ್ಲ, ಅವನ್ ಮನೇಲಿಲ್ಲ ಅಂತ. ನನ್ ಕಣ್ ತಪ್ಪಿಸಿ ಎಲ್ಲಿಗೆ ಹೋಗ್ತಾನೆ ನಾನು ನೋಡ್ತೀನಿ. ಕಿಶೋರಿ, ನನ್ ಮಾತು ಕೇಳು. ಏನು ಅಂದ್ರೆ, ಎಂತ ಸ್ಥಿತಿಗೆ ತಂದ್ಬಿಟ್ಟೆ ನಿಮ್ಮನ್ನ? ವಿನಾಕಾರಣ ಅನುಮಾನಿಸ್ದೆ ತುಚ್ಛವಾಗಿ ಕಂಡೆ, ಸ್ವರ್ಗದಂತ ಮನೆನ ಸುಡುಗಾಡು ಮಾಡ್ದೆ. ಈ ವಯಸ್ಸಿನಲ್ಲಿ ಮತ್ತೆ ಮಾವನ ಅನಾಥರಾಗಿ ಮಾಡಿ ಇರೋ ಒಬ್ಬ ಮಗನ ಗಲ್ಲಿಗೆ ಎರಿಸ್ತಿದ್ದೀನಿ. ಪಾಪಿ, ನಾನು ಪಾಪಿ, ಇನ್ನು ಬದುಕಿರಬಾರ್ದು. ನಿಮ್ ಕೈಯಾರೆ ನನ್ನ ಕೊಂದು ಬಿಡಿ. ಅಂದ್ರೆ ಸಹಾಯ ಮಾತಾಡ್ತೀಯ ಕಿಶೋರಿ, ಸುಂದರವಾದ ಬದುಕು ನಮ್ ಮುಂದಿದೆ. ಇವತ್ತು ಅಷ್ಟೇ ಯಾರ್ದೋ ಅಪರಾಧ ನನ್ ಬೆನ್ ಹತ್ತಿದೆ, ಈಗ ನೀನ್ ನನ್ ಜೊತೆ ಇದ್ಯಾ. ನೂರಾನೆ ಬಲ ಇದ್ದಾಗೆ ಕೊಲೆಗಾರ ಯಾರು ಅಂತ ಖಂಡಿತ ಕಂಡಿಡಿತೀನಿ. ಅಲ್ಲಿವರೆಗೂ ದುಡುಕ್ಬೇಡ, ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ನಮ್ ಭೇಟಿ ಯಾವಾಗ? ನೋ, ನಾನು ಈ ಊರೇ ಬಿಟ್ಟು ಹೋಗ್ತಾ ಇದ್ದೀನಿ. ಗುಡ್ ಬೈ. ಓಕೆ. ನಿನಗೆ ಜಾನಿ ಬೇಕಾನೆ? ಬಾ ನನ್ ಜೊತೆ.
ನನಗ್ ಬೇಕಾದ್ದು ಇಲ್ಲಿದೆ. ಬೇಕಾ ತಗೋ. ಮೋಹಿನಿ, ಇದು ನಿನ್ ಮನೆನಾ? ಸದ್ಯ ಹೋದ ಪ್ರಾಣ ಮತ್ತೆ ಬಂದಾಗಾಯ್ತು. ನೀನ ಕೊಲೆಗಡುಕ, ಇನ್ನು ಯಾರನ್ನು ಕೊಲ್ಬೇಕು ಅಂತ ಕತ್ತೆ ಹಿಡ್ಕೊಂಡು ಹೊರಟಿದ್ಯಾ? ಕೊಲೆಗಾರ ನಾನಲ್ಲ, ಒಬ್ಬ ಕೈಲಾಗದ ಹುಡುಗಿನ ಕೊಂದ ಕ್ರೂರಿ ನೀನು. ನನ್ ಕಣ್ಮುಂದೆ ನಿಲ್ಬೇಡ, ಹೊರಟೋಗು. ಪ್ಲೀಸ್ ಸ್ಟಾಪ್ ಇಟ್. ಕೊಲೆಗಾರ ನಾನನ್ಸ್ತ್ರೆ ತಗೋ ತಗೋ, ಸುಮಾ ಸಾವಿನ ಸೇರಿ ತಿಳಿಸ್ಕೊ, ಇರ್ದು ಕೊಂದು ಬಿಡು, ಕತ್ತರಿಸ್ಬಿಡು. ನಿಲ್ಲೋಗ್ ನೆಲೆ ಇಲ್ದೆ ಎಷ್ಟು ದಿನ ಅಂತ ತಿರ್ಬೋದು, ನನಗೂ ಈ ಬದುಕು ಸಾಕಾಗ್ಬಿಟ್ಟಿದೆ. ತುಂಬಾ ಸುಸ್ತಾಗಿದ್ಯಾ? ಏನಾದ್ರು ತಿಂಡಿ ಮಾಡ್ತಾ ಇರ್ತೀನಿ. ಆದ್ರೆ ನೀನ್ ತಿಂಡಿ ತಿನ್ಕೂಡ್ಲೇ ಇಲ್ಲಿಂದ ಹೊರಟು ಬಿಡ್ಬೇಕು. ಮಾರುಗೆಟ್ಟವನೆ, ಇನ್ನೊಂದು ಕ್ಷಣ ನೀನು ಇಲ್ಲಿ ನಿಂತ್ರು ನಾನು ನಿನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ತೀನಿ. ಸಾರಿ ಮೋಹಿನಿ, ನನಗೆ ಆ ಉದ್ದೇಶ ಇರಲಿಲ್ಲ. ಸಾಕು ಮಾಡು ನಿನ್ ಸೋಗು. ಪೊಲೀಸ್ನವ್ರು ನಿನ್ನ ಬೇಟೆ ಆಡ್ತಿದ್ದಾರೆ, ಇವತ್ತು ನಾನು ನೇಣ್ ಗಂಬ ಇರ್ತೀಯ, ಇನ್ನು ನನ್ನ ಮೈನೊಳ ತೆವಳ್ತೀರಿಲ್ವಾ ನಿನ್ಗೆ? ಮೋಹಿನಿ, ಮಾತು ಅತಿ ಆಯ್ತು. ಆಶಯ ಕೊಟ್ಟೆ ನಿಜ, ಮಾಡಬಾರ್ದು ಏನು ಮಾಡಿದೆ? ನನ್ನ ಸಹನೆಗೆ ಒಂದು ಮಿತಿ ಇದೆ. ಎಣ್ಣೆ ಮೋಯಿಸುವಂತ ಮೈಮಾಟ ನಿಂದು, ನಾನು ಒಬ್ಬ ಗಂಡ್ಸು. ನೀನು ಎಂಥ ಗಂಡು ಅಂತ ಇಡೀ ಜಗತ್ಗೆ ಗೊತ್ತು. ಬರೀ ಕದ್ದು ನೋಡೋ ಖಯಾಲಿ ನಿಂದು. ಬೊಗಳೋಣ ಯಾವತ್ತು. ತುಂಬಾ ತೊಂದರೆ ಕೊಟ್ಟೆ. ಎನಿವೇ, ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್. ಕೊಲೆಗಾರನ ಬಗ್ಗೆ ಕೊನೆ ಮಾಹಿತಿನೂ ಸಿಕ್ತು. ಅಂದ್ರೆ ಕೊಲೆಗಾರ ಯಾರು ಅಂತ ನಿನಗೆ ನಿಜವಾಗ್ಲೂ ಗೊತ್ತಾ? ನನಗಿಂತಲೂ ಚೆನ್ನಾಗಿ ನಿನಗೇ ಗೊತ್ತು. ವಾಟ್ ಯು ಮೀನ್? ಸತ್ಯ ಸುಪ್ತವಾದ ಜ್ವಾಲಾಮುಖಿ, ಯಾವತ್ತಿದ್ರೂ ಸ್ಫೋಟವಾಗಲೇಬೇಕು. ಯುವರ್ ಗೇಮ್ ಇಸ್ ಅಪ್. ಸುಮಾನ ಕೊಂದದ್ದು ನೀನೇ. ಗಲ್ಲಿಗೇರ್ಸಕ್ಕೆ ಬೇಕಾದ ಎಲ್ಲಾ ಸಾಕ್ಷಿ ಪುರಾವೆಗಳು ನನ್ನ ಹತ್ರ ಇದೆ. ನಂಬರ್ 1, ನೀನು ಕೊಲೆ ಮಾಡಿ ಓಡೋಗ್ತಿದ್ದಾಗ ನನ್ನ ಮೋಟರ್ ಬೈಕ್ ಪಂಚರ್ ಮಾಡೋದಕ್ಕೆ ಉಪಯೋಗಿಸಿದ ಟ್ವೀಸರ್. ನಂಬರ್ 2, ಸುಮಾ ಮೈ ಮೇಲೆ ನೀನು ಬಿಟ್ಟ ಅಳಿಸಲಾಗದ ಮುದ್ರೆ, ನಿನ್ನ ಹರಿತವಾದ ಹಲ್ಲಿನ ಗುರ್ತು ಈಗ ನನ್ನ ಮೈ ಮೇಲಿದೆ. ನಂಬರ್ 3, ನೀನು ಬಟ್ಟೆ ಬದಲಾಯಿಸಿದಾಗ ನಾನು ಕದ್ದು ನೋಡಿದ್ದು ನಿನ್ನ ಬೆತ್ತಲೆ ಮೈನಲ್ಲ, ಬ್ಯಾಂಡೇಜ್ ಸುತ್ತಿರೋ ನಿನ್ನ ಬೆರಳು.
ಜಗ್ಗುನ ವಾಪಸ್ ತರ ಕಳಿಸಿದ್ಯಲ್ಲ, ಸುಮಾ ಬಾಯಲ್ಲಿ ಉಳಿದೋಗಿದ್ದ ನಿನ್ನ ಕಿರುಬೆರಳು ಅದೀಗ ನನ್ನ ಕೈಯಲ್ಲಿದೆ. ನಿನ್ನ ಕತ್ತಿಗೆ ಕೊರಳು ಕೊಡಕ್ಕೆ ನಾನು ಕುರಿಮರಿಯಲ್ಲ. ಹೂವಿನಂತ ಹುಡುಗಿನ ಹೊಸ್ಕಾಕಿದ್ದು ಸಾಲ್ದೆ ಮಾಡಿದ್ನೆಲ್ಲ ಮುಚ್ಚಿಡೋದಕ್ಕೆ ನನ್ನನ್ನು ಕೊಲ್ಲಕ್ ಬಂದ. ಇಷ್ಟಾದ್ರೂ ನಿನ್ನ ಕಣ್ಣಲ್ಲಿ ಪಶ್ಚಾತ್ತಾಪದ ಒಂದು ಹನಿ ಇಲ್ಲ, ನಿನಗೆ ಕ್ಷಮೆ ಇಲ್ಲ, ಶಿಕ್ಷೆ ಆಗಲೇಬೇಕು. ಆತ್ಮಹತ್ಯೆ ಪ್ರಾಯಶ್ಚಿತ ಅಲ್ಲ, ಮಹಾಪಾಪ. ಈಗ್ಲಾದ್ರೂ ಹೇಳು ಮೋಹಿನಿ, ಸುಮ್ಮನೆ ಯಾಕೆ ಕೊಂದೆ? ಆತಂಕ, ಅಸೂಯೆ ಮದನ್, ಅಸೂಯೆ. ಸುಮಾ ನೆಲೆ ಇಲ್ದೆ ದಿಕ್ಕೆಟ್ಟು ಕಂಗಾಲಾಗಿ ಒಂಟಿಯಾಗಿ ನಿಂತಿದ್ದಾಗ ಆಶ್ರಯ ಕೊಟ್ಟೆ ಇನ್ನು ದಾಕ್ಷಿಣ್ಯದಿಂದಲೋ ಇಲ್ಲ ತನ್ನ ಸಹಜವಾದ ಒಳ್ಳೆತನದಿಂದಲೋ? ಎಷ್ಟೋ ಸಾರಿ ನನ್ನ ವರ್ತನೆ ಮಿತಿ ಮೀರಿದ್ರು ಮನ ಮಾತಾಡ್ಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ನುಂಗ್ಕೊಂಡ್ಲು. ಕನ್ಸ್ಬಿಟ್ಟಿದ್ದೇನೆ, ಬಾ ಕೂತ್ಕೋ. ಕಮ್ ಆನ್ ಡಾರ್ಲಿಂಗ್. ನಾನು ಮನೆಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು, ನನ್ನ ಕಿರುಬೆರಳು ಕಡ್ದಿದ್ದು ಜಾನಿ ಹತ್ರ ಸಿಕ್ಕಿದ ದುಡ್ಡು ನಾನೇ ಕೊಟ್ಟಿದ್ದು, ನಾನೇ ಅಪರಾಧಿ. ಇದೇ ಕೈಗಳಿಂದ ಕೊಂದೆ, ನನಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹಲೋ. ಮರ್ಡರ್ ಮಾಡಿದ್ದಕ್ಕೆ ಮೋಹಿನಿಗೇನೋ ಮರಣದಂಡನೆ, ಮತ್ತವಳು ಮಿಂಡನ್ಗೆ? ಹುಟ್ಟು ಗುಣ ಸುಟ್ಟರು ಹೋಗಲ್ಲ, ಹೊರಗೆ ಹೋಗೋಗ್ ಮಾಡಿ. ಕಾಟ್ ಕೆಳಗೆ ನುಸುಳಿದ್ದು ನಾನು ನೋಡ್ಲಿಲ್ಲ ಅನ್ಕೊಂಡ್ರ? ಇಲ್ಲ, ಅದಕ್ಕಲ್ಲ ನಾನು ಹೋಗಿದ್ದು, ನಾನು ವಾಚ್ ಬಿದ್ದೋಗಿತ್ತು ನೋಡೋಣ ಅಂತ ಹೋಗಿದ್ದೆ. ಸರಿ ಸರಿ, ನಿಮ್ಗೆ ಯಾಕೆ ಕೋಪ? ನಾನು ಹೋಗ್ತೀನಿ.
ಸರಿ ಇಂದಿರಾಗೋ